ಅಮ್ಮ ಲಕ್ಷ್ಮಿ ಬೇಗ ಬೇಗ ಮಾಡಮ್ಮ. ಆಯ್ತು ಬಾವ, ಟೈಮ್ ಆಗ್ತಾ ಇದೆ, ಬೇಗ ಬನ್ನಿ. ಅಮ್ಮ, ಅನು ಪದ್ಮಾವತಿಯಲ್ಲಿ ಬರ್ತಿದ್ದಾಳೆ ಚಿಕ್ಕಮ್ಮ. ಈ ಪೆದ್ದಿ ಒಬ್ಳು, ಮೊದ್ಲೇ ಟೈಮ್ ಆಗ್ತಾ ಇದೆ, ಬೇಗ ಅವಳಿಗೆ ಬರಕ್ ಹೇಳು. ಬನ್ರಿ. ಯೋ ಅತ್ತೆ, ನಾನು ಬರ್ತಿದ್ದೀನಿ. ಆದ್ರೆ ನಮ್ಮ ಯಜಮಾನ್ರೆ ಬರ್ತಾ ಇಲ್ಲ, ಅದಕ್ಕೆ ಹೇಳ್ಕೊಂಡ್ ಬರ್ತಾ ಇದ್ದೀನಿ. ಏ, ನಾನೇನಾದ್ರೂ ಎಮ್ಮೆನಾ ಅಥವಾ ಕೋಣನ ಹೇಳ್ಕೊಂಡ್ ಬರೋದಕ್ಕೆ? ಅದಕ್ಕಾದ್ರೂ ಹೇಳಿದ್ರೆ ಕೇಳುತ್ತೆ ಸರ್. ಆದ್ರೆ ನೀವು ಹೈ ಟೆಂಪರ್ ಅಲ್ವಾ, ಯಾವ್ದಕ್ಕೂ ಒಂದ್ಸಲ ಕೇಳಲ್ಲ. ಏನಪ್ಪ, ಅವಳು ಏನಾದ್ರೂ ಅಂತ ಇದ್ದಾಳ? ಅಯ್ಯೋ ಅತ್ತೆ, ಬಂಗಾರದಂತೆ ನನ್ ಗಂಡನ್ನ ನಾನೇನಂತೀನಿ? ಸರಿನಮ್ಮ, ಟೈಮ್ ಆಗತ್ತೆ, ಬನ್ನಿ ಬನ್ನಿ, ಇಲ್ಲಂದ್ರೆ ಎಲ್ಲರಿಗೂ ಡೌಟ್ ಬರುತ್ತೆ. ಬನ್ನಿ, ಕುತ್ಕೊಳ್ರಿ. ಇವಾಗ ನನ್ನ ಕೈಯಲ್ಲಿ ನಿನಗಿದೆ ಸರ್. ನಾನ್ ಕರೆದ್ರೆ ಬರಲ್ಲ ಅಂದೆ, ಹೆಂಡತಿ ಕರೆದ ತಕ್ಷಣ ಬಂದ್ಬಿಟ್ಟೆ. ಅಷ್ಟೇ ಬಿಡು, ಪದ್ಮಾವತಿ ಪ್ರೀತಿಲಿ ಬಿದ್ದು ನಮ್ಮನ್ನೆಲ್ಲ ಮರೀತಾ ಇದೀಯ. ಅದ್ಯಾಕೆ ಹಾಗೆ ನೋಡ್ತಾ ಇದ್ದೀರಾ, ಕೂತ್ಕೊಳ್ಳಿ. ಸುಮ್ಮನೆ ಬಂದು ಸಿಕ್ಕಾಕೊಂಡೆ, ಇಲ್ಲಾಂದ್ರೆ ಅಲ್ಲೇ ಖುಷಿಯಾಗಿರ್ಬೋದಿತ್ತು. ನೋಡಿ, ನೀವು ಕೂತ್ಕೊಳ್ಳಿ. ಒಂದ್ ನಿಮಿಷ ಇವಾಗ ಕೂತ್ಕೊಳ್ಳಿ. ಯವಿ 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 ಯವಿ, ನಾನ್ ಬರ್ತಾ ಇದ್ದೀನಿ ತಾನೆ. ಈ ಸುಂದರ ಮನೆ ಇಲ್ಲದೆ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸ್ಬಿಡ್ತೀರೋ ಹೆಂಗೆ? ಯವಿ ಯವಿ, ಏನ್ ಸಂದ ಕಾಣ್ತಾವ್ರೆ, ನೋಡ್ತಾ ಇದ್ರೆ ನನ್ ದೃಷ್ಟಿನೇ ಆಯ್ತದೇನೋ. ಪದಮ್ನರೇ, ಶುರು ಮಾಡ್ಕೊಳ್ಳಿ. ಇನ್ನೇನ್ ನೋಡ್ತಾ ಇದ್ದೀರಾ? ನಿಮ್ ಏಟ್ಗೆ ಅಣ್ಣವ್ರ ತಲೆಯಲ್ಲಿರೋ ಕೊಳೆ ಎಲ್ಲ ಆಚೆ ಬರ್ಬೇಕು. ಆಯ್ತು ಸುಂದ್ರಮ್ಮ, ಈಗ ನೋಡು. ಈ ಪದ್ಮಾವತಿ ಮಾಡ್ತಿರೋ ಓವರ್ ಆಕ್ಟಿಂಗ್ ನೋಡಕ್ ಆಗ್ತಿಲ್ಲ, ಆದಷ್ಟು ಬೇಗ ಮುಗಿದ್ರೆ ಒಳ್ಳೇದು. ಇಲ್ಲಿ ತಗೋಮ್ಮ. ಹೈ ಟೆಂಪರ್, ಇಷ್ಟೊತ್ತು ನನ್ನೇ ಬಾಯ್ತಿದ್ದ, ಇವಾಗ ನಿನಗೆ ಹಗಲಲ್ಲೇ ನಕ್ಷತ್ರ ತೋರಿಸ್ತೀನಿ ನೋಡು. ಪದ್ಮ, ಶುರು ಮಾಡು.